Hello students, welcome to TGIT CET Coaching Center. This is Rupashree. So, ivattu navu engineering college cutoff bagge information kodu video maadta idivi. So, engineering college cutoff andre last year. ಇದು ಈ ವರ್ಷಕ್ಕೆ ಸಂಬಂಧಿಸಿರಲ್ಲ. ಲಾಸ್ಟ್ ಇಯರ್ ಈ ಪರ್ಟಿಕ್ಯುಲರ್ ಕಾಲೇಜಿನ ಪರ್ಟಿಕ್ಯುಲರ್ ಬ್ರಾಂಚಿಗೆ ಎಷ್ಟು ನಂಬರ್ ಆಫ್ ಸೀಟ್ ಇದೆ ಅನ್ನೋಂಥದ್ದು ಡಿ ಸಿ ಟಿ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಸಿಗ್ತದೆ. ಆ ಸೀಟ್ಸ್ಗಳು ಲಾಸ್ಟ್ ಯಾವ ರ್ಯಾಂಕಿಂಗಿಗೆ ಫುಲ್ಫಿಲ್ ಆಗಿತ್ತು ಅನ್ನೋಂಥದ್ದೇ ಇಂಜಿನಿಯರಿಂಗ್ ಕಟ್ ಆಫ್ ಆಗಿರುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕು ಅನ್ನೋದಾದ್ರೆ ಎಕ್ಸಾಂಪಲ್ ತಗೊಳ್ಳೋಣ. ಇದು ಬಂದು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಆದ ನಂತರ ಕೆ ಇ ಅವರು ರಿಲೀಸ್ ಮಾಡಿರೋ ಡಾಕ್ಯುಮೆಂಟ್ ನ ರೆಫರೆನ್ಸ್ ಆಗಿ ನಾನು ಹೇಳ್ತಾ ಇರೋದು. ರೌಂಡ್ ಒನ್ ಅಲ್ಲಿ ಯುಬಿಡಿಟಿ ಕಾಲೇಜಿಗೆ ಸಿವಿಲ್ ಬ್ರಾಂಚಿಗೆ ಬಂದು ಕ್ಯಾಟಗರಿ ಒನ್ ಜನರಲ್ಗೆ ಲಾಸ್ಟ್ ಸೀಟು ಫುಲ್ಫಿಲ್ ಆಗಿರೋದು 2694 ರ್ಯಾಂಕಿಂಗ್ ಇರೋಂತ ಸ್ಟೂಡೆಂಟ್ ಗೆ ಫಿಲ್ ಆಗಿದೆ. ಸೊ ನೀವಿಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, 1G 1K 1R. ಆಕ್ಚುಲಿ ನಿಮ್ಮ ಸೀಟ್ಸ್ ಗಳು ಡಿವೈಡ್ ಆಗೋದು ಬಂದು ಸೀಟ್ ಮೆಟ್ರಿಕ್ಸ್. ಅದನ್ನ ಈ ವರ್ಷದ ಸೀಟ್ ಮೆಟ್ರಿಕ್ಸ್ ಈಗಾಗಲೇ ಕೆ ಎ ರಿಲೀಸ್ ಮಾಡಿದೆ. ನೀವು ಅದಕ್ಕೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ವಿಡಿಯೋನ ನಾವು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಸೀಟ್ಸ್ ಗಳನ್ನ ಏನಂದ್ರೆ ರೂರಲ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಅಂತ ಡಿವೈಡ್ ಮಾಡಿರ್ತಾರೆ. ಸೊ ಆ ಸೀಟ್ಗಳನ್ನ ಪರ್ಟಿಕ್ಯುಲರ್ಲಿ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ಮತ್ತೆ ಅಗೇನ್ ಸ್ಪ್ಲಿಟ್ ಆಗಿರ್ತದೆ. ಸೊ ಈಗ ನೋಡೋಣ. ಆಕ್ಚುಲಿ ಕ್ಯಾಸ್ಟ್ ರಿಸರ್ವೇಶನ್ ಬಂದು ಕ್ಯಾಟಗರಿ ಒನ್ ಅನ್ನ 3 ಸ್ಪ್ಲಿಟ್ಸ್ ಆಗಿ ಮಾಡಿದ್ದಾರೆ. ಕ್ಯಾಟಗರಿ 1 ಜನರಲ್, ಕ್ಯಾಟಗರಿ 1 ಕನ್ನಡ, ಕ್ಯಾಟಗರಿ 1 ರೂರಲ್. ಸೊ ಇದಾದ ನಂತರ 2A ಯಾರಿದ್ದೀರೋ 2AG 2AK 2AR ಆಗಿರುತ್ತೆ. ಅದರ ಅರ್ಥ ಏನು ಗೊತ್ತಾ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ನೀವು ಕ್ಯಾಸ್ಟ್ ಅಲ್ಲಿ 2A ರಿಸರ್ವೇಶನ್ ಇದ್ದು ನೀವು ರೂರಲ್ ಅಲ್ಲಿ ಓದಿದ್ರೆ 2A ರೂರಲ್ ಸೀಟ್ ರಿಸರ್ವೇಶನ್ ನಿಮ್ಗೆ ಇರ್ತದೆ. 2A ಆಗಿದ್ದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ 2AK ಇರುತ್ತೆ. ನೀವು ರೂರಲ್ ವಿತ್ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ನಿಮ್ಗೆ 2 ರಿಸರ್ವೇಶನ್ ಸಿಗ್ತದೆ. ಸಪೋಸ್ ನೀವು ಜಸ್ಟ್ 2A ಆಗಿರುತ್ತೆ, ನೀವು ಸಿಟಿಗಳಲ್ಲಿ ಅರ್ಬನ್ ಗಳಲ್ಲಿ ಓದಿದ್ರೆ ನಿಮ್ಗೆ 2AG ಸೀಟ್ಸ್ ಗಳು ರಿಸರ್ವೇಶನ್ ಇರ್ತದೆ. ಇದೇ ರೀತಿ ಪ್ರತಿ ಕ್ಯಾಸ್ಟ್ ಇಂದ ರಿಸರ್ವೇಶನ್ 2BG 2BK 2BR, 3AG 3AK 3R, ಅದೇ ರೀತಿ ಜನರಲ್ GM GMK GMR, SEG SEK SER, ST G ST K ST R, ಪ್ರತಿ ಕ್ಯಾಸ್ಟ್ಗೆ 3 ಸ್ಪ್ಲಿಟ್ಸ್ ಇರ್ತದೆ. ಸೊ ಇದನ್ನ ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಎಷ್ಟು ಸೀಟ್ಸ್ ಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಈ ವರ್ಷ ನಿಮ್ಗೆ ಸಿಗೋದು ಕೇವಲ ಸೀಟ್ ಮೆಟ್ರಿಕ್ಸ್ ಸಿಗ್ತದೆ. ಹೋದ ವರ್ಷ ಈ ಸೀಟ್ಗಳಿಗೆ ಲಾಸ್ಟ್ ಯಾರ್ಯಾರು ರ್ಯಾಂಕ್ ಅನ್ನ ಸೀಟ್ ಯಾವ ರ್ಯಾಂಕಿಂಗ್ ಇರೋಂತ ಸ್ಟೂಡೆಂಟ್ ಫುಲ್ಫಿಲ್ ಆಗಿದೆ. ಹಾಗಾದ್ರೆ ಇಲ್ಲಿ ಡ್ಯಾಶ್ ಇರೋದು ಆ ಕಾಲೇಜಿನ ಈ ಬ್ರಾಂಚ್ ಗಳಿಗೆ ಈ ರಿಸರ್ವೇಶನ್ ಇರೋರಿಗೆ ಸೀಟ್ಸ್ ಗಳು ಇರಲಿಲ್ಲ ಸ್ಟೂಡೆಂಟ್ಸ್. ಬಿಕಾಸ್ ಡಿ ಸಿ ಟಿ ಗೆ ಬಂದು ಕೇವಲ 10% ಸೀಟ್ಸ್ ಇದೆ. 68 ನಿಮ್ಗೆ 6 ಸೀಟ್ಸ್ ಗಳಿರುತ್ತೆ. 6 ಸೀಟ್ಸ್ ಗಳನ್ನ ಸ್ಪ್ಲಿಟ್ ಮಾಡಿರ್ತಾರೆ. ಸೊ ಈ ರೀತಿ, ಸೊ ನೀವು ಇದನ್ನ ಡಿ ಸಿ ಟಿ ಸೀಟ್ ಮೆಟ್ರಿಕ್ಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೋದ ವರ್ಷದ ಸೀಟ್ ಮೆಟ್ರಿಕ್ಸ್ ಇನ್ನ ಸೀಟ್ ಗಳು ಲಾಸ್ಟ್ ಇಯರ್ ಯಾವ ರ್ಯಾಂಕಿಂಗ್ ಗೆ ಫುಲ್ಫಿಲ್ ಆಗಿದೆ ಅನ್ನೋಂಥದ್ದೇ ಇಂಜಿನಿಯರಿಂಗ್ ಕಟ್ ಆಫ್ ಆಗಿರ್ತದೆ. ಇದನ್ನ ರೆಫರೆನ್ಸ್ ಇಟ್ಕೊಂಡು ನೀವು ಈ ವರ್ಷದ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಯಾವ್ದೋ ರ್ಯಾಂಕ್ ಬಂದಿದೆ, ಆ ರ್ಯಾಂಕಿಂಗಿಗೆ ಆರ್ಬಿ ಸಿಗುತ್ತಾ ಅನ್ನೋ ಕ್ವೆಶನ್ ನಿಮ್ಗಿದ್ರೆ ನೀವೇನ್ ಮಾಡಬೇಕು, ಫಸ್ಟ್ ಡಿ ಸಿ ಟಿ ಸೀಟ್ ಮೆಟ್ರಿಕ್ಸ್ ನ ಓಪನ್ ಮಾಡಿ ಚೆಕ್ ಮಾಡಬೇಕಾಗತ್ತೆ. ಪಿ ಡಿ ಎಫ್ ಅಲ್ಲಿ ನಿಮ್ಮ ಹತ್ರ ಇರುವಂತ ರಿಸರ್ವೇಶನ್ಸ್ ಗಳಿಗೆ ಸೀಟ್ಸ್ ಗಳು ಅವೈಲೇಬಲ್ ಇದೆಯಾ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಕಟ್ ಆಫ್ ನ ಚೆಕ್ ಮಾಡಬೇಕು. ನೀವು ಕೇಳ್ತಾ ಇರೋ ಕಾಲೇಜಿನ, ನೀವು ಕೇಳ್ತಾ ಇರೋ ಬ್ರಾಂಚಿಗೆ ಲಾಸ್ಟ್ ಇಯರ್ ಯಾವ ರ್ಯಾಂಕಿಂಗಿಗೆ ಫುಲ್ಫಿಲ್ ಆಗಿತ್ತು ಅನ್ನೋಂಥದನ್ನ ಚೆಕ್ ಮಾಡಿದಾಗ ನಿಮ್ಗೆ ಈ ವರ್ಷ ಆ ಕಾಲೇಜಿನ ಆ ಪರ್ಟಿಕ್ಯುಲರ್ ಬ್ರಾಂಚಿಗೆ ನಿಮ್ಗೆ ಸೀಟ್ಸ್ ಗಳು ಸಿಗುತ್ತಾ ಸಿಗಲ್ವಾ ಅಂತ ಹೇಳ್ಬಿಟ್ಟು ಒಂದು ಐಡಿಯಾಲಜಿ ನಿಮ್ಗೆ ಸಿಗ್ತದೆ. ಬೇಸ್ಡ್ ಆನ್ ದಟ್ ನೀವು ಈ ವರ್ಷ ಸೀಟ್ ನ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಬೇಸ್ ಮಾಡಬೇಕು.
ಬಟ್ ನೀವು ನಿಮ್ಗೆ ಸಿಗುತ್ತೋ ಬಿಡುತ್ತೋ ಫಸ್ಟ್ ನೀವು ಕಾಲೇಜನ್ನ ನಿಮಗೆ ಬೇಕಾಗಿ ಇರೋ ಕಾಲೇಜನ್ನ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿ. ಸಪೋಸ್ ನಿಮ್ಗೆ ಸಿಗತ್ತೆ, ನಿಮ್ಗಿನ ಬೆಸ್ಟ್ ರ್ಯಾಂಕ್ ತಕೊಂಡಿರೋಂತ ನಿಮ್ಗಿನ ಮುಂದ್ಗಡೆ ಇರುವಂತ ಸ್ಟೂಡೆಂಟ್ಸ್ ಆ ಸೀಟ್ಸ್ ಗಳನ್ನ ಏನಾದ್ರೂ ಫಿಲ್ಫಿಲ್ ಮಾಡ್ಕೊಳ್ಳದೆ ಇದ್ರೆ ಅವಾಗ ಆ ಸೀಟ್ಸ್ ಗಳು ನಿಮ್ಗೆ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮಗೆ ಯಾವ ಕಾಲೇಜ್ ಬೇಕು ಫಸ್ಟ್ ಪ್ರಯಾರಿಟಿ ಹಾಕಿ, ಅದಾದ್ಮೇಲೆ ಪ್ರಿಯೋರಿಟೈಸ್ ಆಗಿ ಒನ್ ಬೈ ಒನ್ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ. ಬಟ್ ನೀವು ಕಂಪಲ್ಸರಿ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಕಟ್ ಆಫ್, ಈ ವರ್ಷದ ಸೀಟ್ ಮೆಟ್ರಿಕ್ಸ್, ಇವೆರಡನ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು. ವಿತ್ ಫೀಸ್ ಸ್ಟ್ರಕ್ಚರ್ ನ ನೀವು ನಿಮ್ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಆ ಕಾಲೇಜಿಗೆ ಎಷ್ಟು ಫೀಸ್ ಇರುತ್ತೆ ಅಷ್ಟು ಫೀಸ್ ನಿಮ್ ಹತ್ರ ಈಗಾಗಲೇ ರೆಡಿ ಇದೆನಾ ಅಂತ ತಿಳ್ಕೋಬೇಕು. ಅದ್ರ ಬೇಸ್ ಮೇಲೆ ನೀವು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಆಪ್ಷನ್ ಇಟ್ರಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ PDF ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸ್ಟೂಡೆಂಟ್ಸ್ ಬೇಕಾಗಿರೋರು ಡೌನ್ಲೋಡ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು. ಆಕ್ಚುಲಿ ಯಾವ ರೀತಿ ಇರುತ್ತೆ PDF ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ನಮ್ಮ ಟೆಕ್ನೋಗೀಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿರೋಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ, ಜೊತೆಗೆ 4 ಸ್ಟೂಡೆಂಟ್ಸ್ ವಿತ್ ಇನ್ 100 ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ. ಇದೇ ರೀತಿ ನಮ್ಮ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ನ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ವಿತ್ ಇನ್ 100 ರ್ಯಾಂಕಿಂಗ್ ಒಳಗಡೆ, ವಿತ್ ಇನ್ 2000 ರ್ಯಾಂಕಿಂಗ್ ಅಲ್ಲಿ 88, ವಿತ್ ಇನ್ 1500 ಅಲ್ಲಿ 64, ಇದು ನಮ್ಮ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ಆಗಿರುತ್ತೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ನಾವೀಗ ನಾವು PDF ನ ನಾವು ಚೆಕ್ ಮಾಡಬಹುದು. ಸೊ ನೋಡಿದ್ರೆ ನಿಮ್ಗೆ ನೀವು ಡೌನ್ಲೋಡ್ ಮಾಡಿದ್ರೆ ಈ ತರ PDF ಸಿಗುತ್ತೆ. ಸೊ ನೀವು ಪರ್ಟಿಕ್ಯುಲರ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ನಾನು, ಇದು ಲಾಸ್ಟ್ ಇಯರ್ DCET 2023 ಕಟ್ ಆಫ್ ಆಗಿದೆ. ಸೊ ಈ ಕಟ್ ಆಫ್ ಅಲ್ಲಿ ಕಾಲೇಜ್ ಯಾವ್ದಿದೆ, ಯಾವ ಬ್ರಾಂಚ್ ಗಳಿದೆ, ಯಾವ ರಿಸರ್ವೇಶನ್ ಅವ್ರಿಗೆ ಎಷ್ಟು ಲಾಸ್ಟ್ ರ್ಯಾಂಕಿಂಗ್ ಕಟ್ ಆಫ್ ಅಲ್ಲಿ ಸ್ಟಾಪ್ ಆಗಿದೆ ಅನ್ನೋಂಥದ್ದು ಇದು ನಿಮ್ಗೆ ಸಿಗುವಂತದ್ದಾಗಿರ್ತದೆ. ಸೊ ಥ್ಯಾಂಕ್ ಯು. ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗೀಕ್ಸ್ ಇನೋವೇಷನ್ಸ್ TGI DCET ಕೋಚಿಂಗ್ ಸೆಂಟರ್.